मैं फहीम इलाफ मीडिया में आपका स्वागत करता हूं। आइए देखते हैं आज की खबरें। इस साल यानी 2020 कोरोना की महामारी के चलते देश में हर मजहब के सारे फेस्टिवल सादगी के साथ मनाए गए। इस कोरोना महामारी में हर त्योहार को सरकार की दी हुई गाइडलाइन के मुताबिक मनाया गया। देश में हर साल दशहरे को बड़े धूमधाम से मनाया जाता था। खासकर मैसूर कर्नाटका के दशहरे को दुनिया भर से लोग देखने आते थे, मगर इस बार कोरोना महामारी के चलते गवर्नमेंट की गाइडलाइन के मुताबिक सादगी से मनाया गया। बिदर में हर साल इस त्योहार में 30 फीट का रावण का पुतला जलाया जाता था, हजारों लोग शामिल होते थे, मगर इस बार रावण का 10 फीट का पुतला बनाकर जलाया गया और सरकार की गाइडलाइन के मुताबिक 80 से 100 के लगभग ही लोग शामिल हुए। आइए देखते हैं बिदर से MY बाबा की रिपोर्ट। अभिनंदन शुभाशय प्रति वर्ष ಇದೆ ರಾಮಲೀಲಾ ಮೈದಾನದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಸೇರಿ ನಮ್ಮ ನಾಡಹಬ್ಬ ವಿಜಯದಶಮಿಯನ್ನು ನಾವು ಆಚರಣೆ ಮಾಡ್ತಾ ಇದ್ವಿ, ರಾಮಲೀಲಾ ರಾವಣ ದಹನ ಮಾಡ್ತಾ ಇದ್ವಿ. ಈ ವರ್ಷ ಇಡೀ ಜಗತ್ತಿಗೆ ಕರೋನಾ ಅನ್ನುವಂಥ ಒಂದು ಮಹಾಮಾರಿ ಪಿಡುಗು ಎಲ್ಲ ಕಡೆ ವ್ಯಾಪಿಸಿದೆ. ಎಲ್ಲರಿಗೂ ಕೂಡ ಆ ಮಹಾಮಾರಿ ಕಷ್ಟದಲ್ಲಿ ಹಾಕ್ತಾ ಇದೆ. ಈ ಸಂದರ್ಭದಲ್ಲಿ ನಾವು ಸರಳ ರೀತಿಯಲ್ಲಿ ಒಂದು ರಾವಣ ದಹನ ಕಾರ್ಯಕ್ರಮವನ್ನು ಮಾಡಬೇಕಂತೇಳಿ ರಾಮಲೀಲಾ ಉತ್ಸವದಲ್ಲಿ ಅದೇ ರೀತಿ ಇವತ್ತು ಸರಳವಾದಂತಹ ರೀತಿಯಲ್ಲಿ ಎಲ್ಲ ಸುರಕ್ಷತೆಯನ್ನು ಗಮನದಲ್ಲಿ ಇಟ್ಕೊಂಡು ಇವತ್ತು ರಾವಣ ದಹನದ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಈ ಸಂದರ್ಭದಲ್ಲಿ ಭಗವಾನ್ ರಾಮನಲ್ಲಿ ಒಂದು ವಿನಂತಿಯನ್ನು ಮಾಡಿಕೊಳ್ತೀವಿ. ತಾಯಿ ಭವಾನಿಯಲ್ಲಿ ಜಗತ್ತೇನು ಮಹಾಮಾರಿಯಾಗಿದೆ, ಈ ಮಹಾಮಾರಿಯಿಂದ ಮುಕ್ತಿ ಕೊಟ್ಟು ಜಗತ್ತು ಶಾಂತಿಯಿಂದ ವ್ಯವಸ್ಥೆಯನ್ನ ದೇವರು ಮಾಡಿಕೊಡ್ಬೇಕಂತೇಳಿ ನಾನು ಪ್ರಭು ರಾಮಚಂದ್ರ ಹಾಗೂ ನಮ್ಮ ಇಡೀ ತಾಯಿ ಭವಾನಿ ಸಮಸ್ತ ದೇವಿ ದೇವತೆಗಳಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ.